ಯಾವಾಗ ಆಗ್ಬೋದು ಸರ್ ಮಂಡಳಿ? ನ್ಯಾಚುರಲಿ ಈ ವೀಕ್ ಆಗ್ಬೋದು, ನೆಕ್ಸ್ಟ್ ವೀಕ್, ಈ ವೀಕ್ ಆಗುತ್ತೆ. ನೆಕ್ಸ್ಟ್ ವೀಕ್ ಆಗ್ಬೋದು ಅಂತ ನನ್ನ ಭಾವನೆ. ನನಗೆ ಗೊತ್ತಿಲ್ಲ, ಕುಮಾರಸ್ವಾಮಿನೂ ನಾನು ಮಾತಾಡಿಲ್ಲ, ಅವರು ತುಂಬ ಬ್ಯುಸಿ ಇದ್ದಾರೆ, ನಾನಂತೂ ಮಾತಾಡಿಲ್ಲ. ಬಹುಶಃ ತೀರ್ಮಾನ ಮಾಡಲೇಬೇಕಲ್ಲ, ಮುಂದಿನ ದಿನಗಳಲ್ಲಿ ಮಾಡಬೇಕು. ಎಷ್ಟು ಸೀಟ್ ಸಂಬಂಧ ಆ ವಿಷಯ ಕುಮಾರಸ್ವಾಮಿ ಬಿಟ್ಟಿದ್ದು ನನಗೆ ಅಷ್ಟು. ಬಟ್ ಈಗ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಸೇರ್ ಹೋದ್ರೆ ಎಷ್ಟು ಗೆಲ್ಬೋದು ಅಂತಿದೆ ಸರ್ ನಿಮ್ಮ ಪ್ರಕಾರ? ಅದು ಇವತ್ತೇ ಹೇಳಲಿಕ್ಕಾಗಲ್ಲ. ಯಾವ್ಯಾವ ಸೀಟ್ ಸಿಕ್ಕತ್ತೆ, ಯಾರಿಗೆ, ಯಾವ ಏರಿಯಾ, ಇದೆಲ್ಲ ಅವಲಂಬನೆ ಆಗುತ್ತೆ. ಎಲ್ಲೆಲ್ಲಿ ಯಾರಿಗೆ ಯಾವ ಸೀಟ್ ಕೊಡ್ತಾರೆ, ಇದೆಲ್ಲ ಆ ಏರಿಯಾ ನಾವು ಸ್ಟ್ರಾಂಗ್ ಇದ್ದೀವೋ, ಬಿ ಜೆ ಪಿ ಸ್ಟ್ರಾಂಗ್ ಇದ್ದಾರೆ, ಅದು ಸೀಟ್ಗಳ ಹಂಚಿಕೆ ಆದ ಮೇಲೆ ಒಂದು ಭಾವನೆ ಏನು ಹೇಳ್ಬೋದು. ಈಗ ಹೇಳಲಿಕ್ಕಾಗ ಮಂಜುನಾಥ್ ಅವರಿಗೂ ಸಹಿತ ಬಿಡಿಯಪ್ಪ, ಅವ್ರನ್ನೇ ಆ ಎತ್ತರಕ್ಕೆ ಅವ್ರು ಬೆಳೆದಂಥ ಒಬ್ಬ ಡಾಕ್ಟರ್. ಡೋಂಟ್ ಟ್ರೈ ಟು ಡ್ರೈವ್ ಇದ್ರ ವಿಚಾರವಾಗಿ ಸರ್, ಈಗ ಅನುದಾನದ ವಿಚಾರವಾಗಿ ರಾಜ್ಯಕ್ಕೆ ತುಂಬಾ ಅನ್ಯಾಯ ಆಗ್ತಿದೆ ಅಲ್ಲ ಬಂದೆ. ಯಾವ ಎಲ್ಲಾ ಕಾಲದಲ್ಲೂ ಏನು ಸರ್ಕಾರ ಮನಮೋಹನ್ ಸಿಂಗ್ ಹೇಳಿದ್ದೆಲ್ಲ ಕೊಟ್ಟಿದ್ದಾರ, ಅವ್ರು 10 ವರ್ಷ ರಾಜ್ಯ ಆಳಿದ್ರು, ಕೇಳಿದ್ದೆಲ್ಲ ಕೊಟ್ಟಿದ್ದಾರ. ಹೇಳಿ, ಮಾತಾಡ್ತಾ ಹೋದ್ರೆ ತುಂಬಾ ವಿಷಯ ಮಾತಾಡಬಹುದು, ಸುಮ್ಮನೆ ಅದ್ರ ಬಗ್ಗೆ ಚರ್ಚೆ. ಯಾವಾಗ ಆಗ್ಬೋದು ಸರ್ ಮಂಡಳಿ? ನ್ಯಾಚುರಲಿ ಈ ವೀಕ್ ಆಗ್ಬೋದು, ನೆಕ್ಸ್ಟ್ ವೀಕ್. ಈ ವೀಕ್ ಆಗುತ್ತೆ? ನೆಕ್ಸ್ಟ್ ವೀಕ್ ಆಗ್ಬೋದು ಅಂತ ನನ್ನ ಭಾವನೆ. ನನಗೆ ಗೊತ್ತಿಲ್ಲ, ಕುಮಾರಸ್ವಾಮಿನೂ ನಾನು ಮಾತಾಡಿಲ್ಲ, ಅವರು ತುಂಬ ಬ್ಯುಸಿ ಇದ್ದಾರೆ, ನಾನಂತೂ ಮಾತಾಡಿಲ್ಲ. ಬಹುಶಃ ತೀರ್ಮಾನ ಮಾಡಲೇಬೇಕಲ್ಲ, ಮುಂದಿನ ದಿನಗಳಲ್ಲಿ ಮಾಡಬೇಕು. ಎಷ್ಟು ಸೀಟ್ ಸಂಬಂಧ ಆ ವಿಷಯ ಕುಮಾರಸ್ವಾಮಿ ಬಿಟ್ಟಿದ್ದು ನನಗೆ ಅಷ್ಟು. ಬಟ್ ಈಗ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಸೇರ್ ಹೋದ್ರೆ ಎಷ್ಟು ಗೆಲ್ಬೋದು ಅಂತಿದೆ ಸರ್ ನಿಮ್ಮ ಪ್ರಕಾರ? ಅದು ಇವತ್ತೇ ಹೇಳಲಿಕ್ಕಾಗಲ್ಲ. ಯಾವ್ಯಾವ ಸೀಟ್ ಸಿಕ್ಕತ್ತೆ, ಯಾರಿಗೆ, ಯಾವ ಏರಿಯಾ, ಇದೆಲ್ಲ ಅವಲಂಬನೆ ಆಗುತ್ತೆ. ಎಲ್ಲೆಲ್ಲಿ ಯಾರಿಗೆ ಯಾವ ಸೀಟ್ ಕೊಡ್ತಾರೆ, ಇದೆಲ್ಲ ಆ ಏರಿಯಾ ನಾವು ಸ್ಟ್ರಾಂಗ್ ಇದ್ದೀವೋ, ಬಿ ಜೆ ಪಿ ಸ್ಟ್ರಾಂಗ್ ಇದ್ದಾರೆ, ಅದು ಸೀಟ್ಗಳ ಹಂಚಿಕೆ ಆದ ಮೇಲೆ ಒಂದು ಭಾವನೆ ಏನು ಹೇಳ್ಬೋದು. ಈಗ ಹೇಳಲಿಕ್ಕಾಗ ಮಂಜುನಾಥ್ ಅವರಿಗೂ ಸಹಿತ ಬಿಡಿಯಪ್ಪ, ಅವ್ರನ್ನೇ ಆ ಎತ್ತರಕ್ಕೆ ಅವ್ರು ಬೆಳೆದಂಥ ಒಬ್ಬ ಡಾಕ್ಟರ್. ಡೋಂಟ್ ಟ್ರೈ ಟು ಡ್ರೈವ್ ಪ್ಲೀಸ್. ಇದ್ರ ವಿಚಾರವಾಗಿ ಸರ್, ಈಗ ಅನುದಾನದ ವಿಚಾರವಾಗಿ ರಾಜ್ಯಕ್ಕೆ ತುಂಬಾ ಅನ್ಯಾಯ ಆಗ್ತಿದೆ ಅನ್ನೋ ಅಲ್ಲ ಬಂದೆ. ಯಾವ ಎಲ್ಲಾ ಕಾಲದಲ್ಲೂ ಏನು ಸರ್ಕಾರ ಮನಮೋಹನ್ ಸಿಂಗ್ ಹೇಳಿದ್ದೆಲ್ಲ ಕೊಟ್ಟಿದ್ದಾರ, ಅವ್ರು 10 ವರ್ಷ ರಾಜ್ಯ ಆಳಿದ್ರು, ಕೇಳಿದ್ದೆಲ್ಲ ಕೊಟ್ಟಿದ್ದಾರ. ಹೇಳಿ,
ಮಾತಾಡ್ತಾ ಹೋದ್ರೆ ತುಂಬಾ ವಿಷಯ ಮಾತಾಡಬಹುದು, ಸುಮ್ಮನೆ ಅದ್ರ ಬಗ್ಗೆ ಚರ್ಚೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.